ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ, ಎಲ್ಲರೂ ಕೂಡ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 12 ಮತ್ತು 13ನೇ ಕಂತಿನ ಹಣ ಬರುತ್ತೆ ಅನ್ಕೊಂಡವರಿಗೆ ರಾಜ್ಯ ಸರ್ಕಾರದಿಂದ ಒಂದು ಬಿಗ್ ಶಾಕ್ ಅನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಯಾಕೆ ಅಂದ್ರೆ ಸರ್ಕಾರದ ಖಜಾನೆಯಲ್ಲಿ ಹಣ ಇಲ್ಲದೆ ಇರೋ ಒಂದು ಕಾರಣಕ್ಕೋಸ್ಕರ ಗೃಹಲಕ್ಷ್ಮಿ ಯೋಜನೆಯ 12 ಮತ್ತು 13ನೇ ಕಂತಿನ ಹಣ ಬರಲಿಕ್ಕೆ ಸರ್ಕಾರದಿಂದ ಡಿಲೇ ಆಗ್ತಾ ಇದೆ. ಸೊ ಈಗಾಗಲೇ ನಿಮ್ಗೆ ತಿಳಿಸ್ಕೊಟ್ಟಿದ್ದೆ, ಗೃಹಲಕ್ಷ್ಮಿ ಯೋಜನೆಯ 12 ಮತ್ತು 13ನೇ ಕಂತಿನ ಹಣ 10-15% ಜನ ಮಹಿಳೆಯರಿಗೆ ರಿಲೀಸ್ ಆಗಿದೆ ಅಂತ. ಆದ್ರೆ ಇದು ಜನರು ಕಮೆಂಟ್ ಮಾಡಿರುವಂತದ್ದು. ಸೊ ಆದ್ರೆ ಇಲ್ಲಿ ಪ್ರತಿಯಾಗಿ ಮತ್ತೆ ಸಾಕಷ್ಟು ಜನರು ಕಮೆಂಟ್ ಮಾಡಿದರೆ ನಮ್ಮ ಜಿಲ್ಲೆಗೆ ಯಾವುದೇ ರೀತಿಯಾಗಿ ಬಂದಿಲ್ಲ, ಸೊ ನಮ್ಗೆ ಹಣ ಸಿಕ್ಕಿಲ್ಲ ಅಂತ. ಆದ್ರೆ ಸರ್ಕಾರದಿಂದ ಇವತ್ತು ಬೆಳಗ್ಗೆ ಬಂದಿರುವಂತ ಅಪ್ಡೇಟ್ ಪ್ರಕಾರ ಸರ್ಕಾರದ ಖಜಾನೆಯಲ್ಲಿ ಹಣ ಇಲ್ಲ, ಅದರ ಜೊತೆಗೆ ಯಾವುದೇ ಅಭಿವೃದ್ಧಿ ಕೆಲಸಗಳಿಗೂ ಕೂಡ ಹಣವನ್ನ ಕೊಡ್ಲಿಕ್ಕೆ ಸರ್ಕಾರದಲ್ಲಿ ಹಣ ಇಲ್ಲ. ಯಾಕೆ ಅಂದ್ರೆ ಈ ರೀತಿಯಾಗಿ ಫ್ರೀ ಯೋಜನೆಗಳು ಮಾಡಿರೋದ್ರಿಂದ ಸರ್ಕಾರದ ಖಜಾನೆಯಲ್ಲಿ ಹಣ ಇಲ್ಲ ಅಂತ ಹೇಳಿ ಈಗಾಗ್ಲೇನೆ ಸೊ ಸಚಿವರಾಗಿರುವಂತಹ ಪುಟ್ಟಣ್ಣಯ್ಯ ಅವರು ತುಂಬಾ ಬೇಜಾರನ್ನ ಕೂಡ ಮಾಡ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ಸ್ವತಃ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಸರ್ ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಆ ಸ್ಪಷ್ಟನೆಯ ವೀಡಿಂಗ್ ಕ್ಲಿಪ್ಪಿಂಗ್ ಅನ್ನು ಕೂಡ ಈ ವಿಡಿಯೋದಲ್ಲಿ ಆಡ್ ಮಾಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಪಡ್ಕೊಂತ ಇರುವಂತಹ ಮಹಿಳೆಯರಿದಿರೋ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಅದರ ಜೊತೆಗೆ ಸಾಕಷ್ಟು ಜನರ ರೇಷನ್ ಕಾರ್ಡ್ಗಳು ಕೂಡ ಕ್ಯಾನ್ಸಲ್ ಆಗ್ತಾ ಇದೆ. ಇದು ಒಂದು ಬಿಗ್ ಶಾಕ್ ಮಹಿಳೆಯರಿಗೆ. ಯಾಕೆ ಅಂದ್ರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಕೊಡೋದ್ರ ಜೊತೆಗೆ ಸಾಕಷ್ಟು ಯೋಜನೆಗಳಿಗೆ ಸರ್ಕಾರದ ಕಡೆಯಿಂದ ಹಣ ಹೋಗ್ಬೇಕು, ಬಟ್ ಹಣ ಇಲ್ಲ. ಸೊ ಈ ರೀತಿಯಾಗಿ ರೇಷನ್ ಕಾರ್ಡ್ಗಳು ಕೂಡ ಕ್ಯಾನ್ಸಲ್ ಆಗ್ತಾ ಇದೆ. ರೇಷನ್ ಕಾರ್ಡ್ ಕ್ಯಾನ್ಸಲ್ ಆದ್ರೆ ಗೃಹಲಕ್ಷ್ಮಿ ಇರ್ಬೋದು, ಅನ್ನಭಾಗ್ಯ ಇರ್ಬೋದು, ಬೇರೆ ಬೇರೆ ಯೋಜನೆಗಳ ಹಣ ಕೂಡ ನಿಮ್ಗೆ ಸಿಗೋದಿಲ್ಲ. ಏನದು ಕಂಡೀಷನ್ ಅನ್ನು ಕೂಡ ತಿಳಿಸ್ಕೊಡ್ತೀನಿ. ವಿಡಿಯೋನ ಮೊದಲಿಂದ ಕೊನೆವರೆಗೂ ನೋಡಿ. ಅರ್ಧಂಬರ್ಧ ವಿಡಿಯೋ ನೋಡಿದ್ರೆ ಖಂಡಿತ ನಿಮ್ಗೆ ಇನ್ಫಾರ್ಮೇಶನ್ ಗೊತ್ತಾಗಲ್ಲ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೇನೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಅವರು ಕೂಡ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ನೀವೇನಾದ್ರೂ ಹೊಸಬರಾಗಿದ್ರೆ ಪ್ರತಿ ಸರಿ ಹೇಳುವ ಹಾಗೆ ಲತಾ ನವೀನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರ ಜೊತೆಗೆ ಸೊ ವಿಡಿಯೋಕ್ಕೆ ಒಂದೇ ಒಂದು ಲೈಕ್ ಕೊಟ್ಟು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಅವರಿಗೂ ಕೂಡ ಶೇರ್ ಮಾಡಿ, ಅವರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ. ಸ್ನೇಹಿತರೆ, ಮೊದಲನೇದಾಗಿ ತುಂಬಾ ಜನಕ್ಕೆ ಬೇಜಾರು ಕೂಡ ಆಗಿದೆ, ತುಂಬಾ ಜನಕ್ಕೆ ಖುಷಿ ಕೂಡ ಆಗ್ತಾ ಇದೆ ಅಂತ ಗೊತ್ತು. ಸೊ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ 12-13ನೇ ಕಂತಿನ ಹಣ ರಿಲೀಸ್ ಆಗೋದ್ರಲ್ಲಿ ಸ್ವಲ್ಪ ಮಟ್ಟಿಗೆ ತಡ ಆಗ್ತಾ ಇದೆ. ಯಾಕಂದ್ರೆ ಸರ್ಕಾರದ ಖಜಾನೆಯಲ್ಲಿ ಹಣ ಇಲ್ಲದೆ ಇರೋ ಕಾರಣಕ್ಕೋಸ್ಕರ. ಯಾಕಂದ್ರೆ ಇಲ್ಲಿ ಅಭಿವೃದ್ಧಿ ಯೋಜನೆಗೋಸ್ಕರ ಇಟ್ಟಿರುವಂತಹ ಹಣವನ್ನ ಗೃಹಲಕ್ಷ್ಮಿ ಇರ್ಬೋದು, ಉಚಿತ ಬಸ್ ಪ್ರಯಾಣ ಇರ್ಬೋದು, ಯುವ ನಿಧಿ ಯೋಜನೆ ಇರ್ಬೋದು, ಗೃಹ ಜ್ಯೋತಿ ಯೋಜನೆ ಇರ್ಬೋದು, ಸೊ ಈ ರೀತಿಯಾಗಿ ಬೇರೆ ಬೇರೆ ಯೋಜನೆಗಳಿಗೂ ಕೂಡ ಉಪಯೋಗಿಸ್ಕೊಂತ ಇದ್ದಾರೆ. ಜೊತೆಗೆ ಬೇರೆ ಬೇರೆ ಯೋಜನೆಗಳಿಗೆ ಇಟ್ಟಿರುವಂತಹ ಹಣವನ್ನ ಸೊ ಬೇರೆ ಯೋಜನೆಗಳಿಗೂ ಉಪಯೋಗಿಸ್ಕೊಂತ ಇದ್ದಾರೆ. ಇದರಿಂದ ಸರ್ಕಾರದಲ್ಲಿ ಏನಾಗ್ತದೆ, ಬೇರೆ ಊರುಗಳಲ್ಲಾಗಿರ್ಬೋದು ಅಥವಾ ಬೇರೆ ಕಾಮಗಾರಿಗಳಿಗಾಗಿರ್ಬೋದು ಬೇರೆ ಬೇರೆ ಅಭಿವೃದ್ಧಿ ಯೋಜನೆಗೆ ಹಣವನ್ನ ಕೊಡ್ಲಿಕ್ಕೆ ಸರ್ಕಾರದಲ್ಲಿ ಹಣ ಕಡಿಮೆ ಆಗಿದೆ. ಹಾಗೆ ಅಭಿವೃದ್ಧಿ ಯೋಜನೆಗಳಾಗಿರ್ಬೋದು, ಕಾಮಗಾರಿ ಯೋಜನೆಗಳಿಗೆ ಹಣವನ್ನ ರಿಲೀಸ್ ಮಾಡೋದ್ರಲ್ಲೂ ಕೂಡ ಸರ್ಕಾರ ಹಿಂದೇಟಾಗ್ತಾ ಇದೆ. ಯಾವ ಕಾರಣಕ್ಕೋಸ್ಕರ ಅಂದ್ರೆ ಇಲ್ಲಿ ನೀವು ನೋಡ್ಬೋದು, ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ 5 ಗ್ಯಾರಂಟಿಗಳು ಜಾರಿಗೆ ಬಂತು. 5 ಗ್ಯಾರಂಟಿಗಳಿಗೆ ಹಣ ಸಾಕಷ್ಟು ಬೇಕಾಗಿದೆ. ಪ್ರತಿಯೊಬ್ಬರಿಗೂ 2,000 ಅಂತ ಹೋದ್ರೆ ಪ್ರತಿಯೊಬ್ಬರು ಮನುಷ್ಯರು ಕೂಡ ಈಗಾಗಲೇ ನಿಮ್ಗೆ ಗೊತ್ತಿದೆ 22,011 ಕಂತಿನ ಹಣವನ್ನ ಪಡ್ಕೊಂಡಿದ್ದಾರೆ. ಅದರ ಜೊತೆಗೆ ಉಚಿತ ಬಸ್ ಪ್ರಯಾಣ, ಉಚಿತ ಬಸ್ ಪ್ರಯಾಣದಿಂದ ಕೂಡ ಈಗಾಗಲೇ 1 ವರ್ಷ ಕಂಪ್ಲೀಟ್ ಆಗಿದೆ. ಎಷ್ಟೋ ಕೋಟಿ ವೆಚ್ಚದಲ್ಲಿ ಹಣ ಖರ್ಚಾಗಿದೆ ಉಚಿತ ಬಸ್ ಪ್ರಯಾಣದಿಂದ. ಹಾಗೆ ಯುವ ನಿಧಿ ಯೋಜನೆಗೂ ಕೂಡ ಹೌದು, ಯುವ ನಿಧಿ ಯೋಜನೆಯಿಂದನೂ ಕೂಡ, ಹಾಗೆ ಗೃಹ ಜ್ಯೋತಿ ಇರ್ಬೋದು. ಸೊ ಈ ಎಲ್ಲಾ ಯೋಜನೆಗಳಿಗೂ ಹಣವನ್ನ ಕೊಡ್ಬೇಕಾಗತ್ತೆ. ಹಾಗೆ ಅನ್ನಭಾಗ್ಯ ಯೋಜನೆ ಕೂಡ. ಸೊ ಇಲ್ಲಿ ಒಬ್ರಿದ್ರೆ ಈ ಹಣ 340 ರೂಪಾಯಿ ಬರುತ್ತೆ. ಸೊ 3 ಜನ ಇದ್ರೆ ಬೇರೆ ರೀತಿ ಅನ್ನಭಾಗ್ಯ ಯೋಜನೆ ಹಣ ಬರ್ತಾ ಇತ್ತು. ಈ ರೀತಿಯಾಗಿ ಸಾಕಷ್ಟು ಯೋಜನೆಗಳು, ಇದರಿಂದ ಬೇರೆ ಬೇರೆ ಯೋಜನೆಗಳು ಕೂಡ ಇದೆ. ಇಲ್ಲಿ ನಾನು ಮೇಯ್ನ್ ಆಗಿ ಈ 5 ಗ್ಯಾರಂಟಿಗಳ ಬಗ್ಗೆ ಮಾತ್ರ ಹೇಳ್ತಾ ಇದ್ದೀನಿ. ಸೊ ಈ 5 ಗ್ಯಾರಂಟಿಗಳನ್ನ ಕೊಡೋದ್ರಿಂದ ಸರ್ಕಾರಕ್ಕೆ ಸಾಕಷ್ಟು ಲಾಸ್ಗಳು ಕೂಡ ಆಗ್ತಾ ಇದೆ. ಯಾಕಂದ್ರೆ ಸರ್ಕಾರದಲ್ಲಿ ಅಷ್ಟೊಂದು ಹಣ ಇಲ್ಲ, ಹಣ ಇದ್ರೂ ಕೂಡ ಬೇರೆ ಬೇರೆ ಯೋಜನೆಗಳು ಕಾಮಗಾರಿಗಳಿಗೆ ಕೊಡಬೇಕು ಅಥವಾ ಬೇರೆ ಬೇರೆ ಅಭಿವೃದ್ಧಿ ಯೋಜನೆಗಳು ಕೂಡ ಹಣವನ್ನ ಕೊಡಬೇಕು. ಆದ್ರೆ ಇಲ್ಲಿ ಗ್ಯಾರಂಟಿಗಳನ್ನ ಮಾಡಿರೋದ್ರಿಂದ ಡೆಫಿನೆಟ್ಲಿ ಆಗಿ ಈ ಗ್ಯಾರಂಟಿಗಳಿಗೆ ಹಣ ಕೊಡ್ಲೇಬೇಕು. ಯಾಕಂದ್ರೆ ಮುಂಬರುವ ಎಲೆಕ್ಷನ್ಗಳಲ್ಲಿ ಜನರು ಕಾಂಗ್ರೆಸ್ಗೆ ಓಟ್ ಮಾಡಲ್ಲ, ಎಲ್ಲರೂ ಗ್ಯಾರಂಟಿ ಯೋಜನೆಗಳನ್ನ ಕೊಡ್ಲಿಲ್ಲ ಅಂದ್ರೆ ಇದು ಕೂಡ ಸರ್ಕಾರಕ್ಕೆ ಒಂದು ಸ್ವಲ್ಪ ಭಯ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸ್ವಲ್ಪ ಯಾಕಂದ್ರೆ ಅವ್ರಿಗೆ ಕರೆಕ್ಟ್ ಆಗಿ ಯೋಜನೆಗಳ ಬೆನಿಫಿಟ್ಟೇ ಕೊಟ್ಟಿಲ್ಲ. ಮುಂಬರುವ ಎಲೆಕ್ಷನ್ ಅಲ್ಲಿ ಓಟ್ ಹಾಕಿದ್ರೆ ಇವ್ರು ಏನ್ ಗ್ಯಾರಂಟಿ ತಂದ್ರೆ ಏನು ಸರಿಯಾಗಿ ನಡ್ಸ್ಕೊಂಡು ಹೋಗಲ್ಲ ಅಂತ ಜನರಿಗೆ ಒಂದು ಒಪಿನಿಯನ್ ಬಂದ್ಬಿಡುತ್ತೆ. ಆದ್ರೆ ಇಲ್ಲಿ ಉಚಿತ ಬಸ್ ಪ್ರಯಾಣ ಕರ್ನಾಟಕದಲ್ಲಿ ಎಲ್ಲೇ ಓಡಾಡಿದ್ರು ಉಚಿತ ಬಸ್ ಪ್ರಯಾಣ ಅಂತ ಹೇಳಿದ್ದಾರೆ. ಇಲ್ಲಿ ಓಡಾಡುವ ಸಂಖ್ಯೆ ಕೂಡ ಹೆಚ್ಚಿದೆ ಅಂತಾನೆ ಹೇಳ್ಬೋದು. ಅದ್ರ ಜೊತೆಗೆ
ಉಚಿತ ಗೃಹಲಕ್ಷ್ಮಿ ಯೋಜನೆ. ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಏನಾಗಿದೆ, ಸೊ ಇಲ್ಲಿ ಎಪಿಎಲ್ ಕಾರ್ಡ್ ಇರೋರು ಗೃಹಲಕ್ಷ್ಮಿ ಅರ್ಜಿ ಹಾಕಿದ್ದಾರೆ, ಬಿಪಿಎಲ್ ಕಾರ್ಡು, ಅಂತ್ಯೋದಯ ಕಾರ್ಡ್ ಎಲ್ಲರೂ ಹಾಕಿದ್ದಾರೆ, ಆದ್ರೆ ಎಷ್ಟೋ ಜನ GST ಪೇಯರ್ ಕೂಡ ಅರ್ಜಿಯನ್ನ ಹಾಕಿ ಹಣವನ್ನ ಪಡ್ಕೊತಾ ಇದ್ದಾರೆ. ಆದ್ರೆ ಸರ್ಕಾರ ಈಗ ಏನ್ ಮಾಡಕ್ ಇಟ್ಬಿಟ್ಟಿದೆ, ಸೊ ಎಲ್ಲದನ್ನು ಮತ್ತೊಮ್ಮೆ ರೀಪರಿಶೀಲನೆ ಅಂದ್ರೆ ಮರುಪರಿಶೀಲನೆಯನ್ನ ಮಾಡಕ್ ಸ್ಟಾರ್ಟ್ ಮಾಡಿದೆ. ನೀವು ಹಾಕಿರುವಂತ ಅರ್ಜಿಗಳಾಗಿರ್ಬೋದು, ನಿಮ್ಮ ರೇಷನ್ ಕಾರ್ಡ್ ಗಳನ್ನ ಎಲ್ಲದನ್ನು ಮರುಪರಿಶೀಲನೆ ಮಾಡಿ ಸಾಕಷ್ಟು 1 ಲಕ್ಷಕ್ಕಿಂತ ಹೆಚ್ಚು ಬಿಪಿಎಲ್ ರೇಷನ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡ್ತಾ ಇದೆ ಸ್ನೇಹಿತರೆ. ಇದರಲ್ಲಿ ನಿಮ್ಮ ರೇಷನ್ ಕಾರ್ಡ್ ನೀವೇನಾದ್ರೂ GST ಪೇಯರ್ ಆದ್ರೆ ನಿಮ್ದು ಕೂಡ ಕ್ಯಾನ್ಸಲ್ ಆಗುತ್ತೆ. ಅದನ್ನಂತೂ ನೆನಪಿನಲ್ಲಿ ಇಟ್ಕೊಳ್ಳಿ, ಹಣ ಬಂದಿಲ್ಲ ಅಂತ ನೀವು ಯೋಚನೆ ಮಾಡಕ್ ಹೋಗ್ಬಿಡಿ, ಈ ಒಂದು ಕಾರಣ ಆಗಿರ್ಬೋದು. ಆದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಈ ರೀತಿ ಆಗಿರೋದ್ರಿಂದ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ನಲ್ಲಿರುವಂತಹ ಸಚಿವರುಗಳೇ ಹೇಳ್ತಾ ಇದ್ದಾರೆ, ಸೊ ಇದು ತುಂಬಾನೇ ಬೇಜಾರಾಗ್ತಿದೆ. ಈ ರೀತಿ ಗ್ಯಾರಂಟಿ ಯೋಜನೆಗಳನ್ನ ಮಾಡಿರೋದ್ರಿಂದ ಯಾವುದಕ್ಕೂ ಕೂಡ ಅಭಿವೃದ್ಧಿ ಯೋಜನೆಗಳಿಗೆ ಹಣ ಕರೆಕ್ಟ್ ಆಗಿ ಸಿಗ್ತಾ ಇಲ್ಲ. ಸೊ ಇದು ತುಂಬಾ ಬೇಜಾರಾಗಿದೆ ಅಂತ ಸರ್ಕಾರಕ್ಕೆ ಆಲ್ರೆಡಿ ಕಾಂಗ್ರೆಸ್ನಲ್ಲಿರುವಂತ ಸಚಿವರುಗಳೇ ಬೇಜಾರನ್ನ ವ್ಯಕ್ತಪಡಿಸಿದ್ದಾರೆ. ಸೊ ಇದರಿಂದ ನಿಮ್ಗೆ ಕೆಲವೊಂದಿಷ್ಟು ಜನರಿಗೆ ಬೇಡ್ದಿತ್ತು ಈ ಗೃಹಲಕ್ಷ್ಮಿ ಯೋಜನೆ, ಅನ್ನಭಾಗ್ಯ ಯೋಜನೆ ಬೇಡ್ದಿತ್ತು, ಹಾಗೆ ಉಚಿತ ಬಸ್ ಪ್ರಯಾಣ ಬೇಡ್ದಿತ್ತು, ಎಷ್ಟೋ ಜನಕ್ಕೆ ಇದರಿಂದ ಲಾಸ್ ಆಗ್ತಾ ಇದೆ, ಹಾಗೆ ನಮ್ಮಿಂದನೇ ದುಡ್ಡನ್ನ ತಗೊಂಡು ಮತ್ತೆ ನಿಮ್ಗೆ ಕೊಡ್ತಾ ಇರುವಂತ ಪ್ರಯತ್ನ ಸರ್ಕಾರ ಅಂತ ಹೇಳಿ ಸಾಕಷ್ಟು ಈ ಹಿಂದೆ ಕೂಡ ಗಲಾಟೆಗಳು ಆಗಿತ್ತು ಅಂತಾನೆ ಹೇಳ್ಬೋದು. ವಿರೋಧ ಪಕ್ಷ ನಾಯಕರಾಗಿರ್ಬೋದು, ಜನರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಒಂದು ಟೈಮಲ್ಲಿ ಬೆಲೆ ಏರಿಕೆ ಹೆಚ್ಚಿರೋದ್ರಿಂದ. ಆದ್ರೆ ಕೆಲವೊಂದಿಷ್ಟು ಜನರಿಗೆ ಏನ್ ಹೇಳ್ತಾ ಇದಾರೆ, ಖಂಡಿತ ನಮಗೆ ಉಚಿತ ಪ್ರಯಾಣ ಆಗಿರ್ಬೋದು, ಗೃಹಲಕ್ಷ್ಮಿ ಯೋಜನೆ ಇರ್ಬೋದು, ತುಂಬಾನೇ ಸಹಾಯ ಆಗಿದೆ. ಸಹಾಯ ಆಗಿರೋದಂತೂ 100% ನಿಜ, ಯಾಕಂದ್ರೆ ತುಂಬಾ ಜನಕ್ಕೆ ಉಚಿತ 2,000 ಹಣ ಬರೋದ್ರಿಂದ ಏನೋ ಒಂದು ಮಟ್ಟಿಗೆ ಅವರಿಗೆ ಹೆಲ್ಪ್ಫುಲ್ ಆಗಿದೆ. ಅವರಿಗೆ ಸ್ಯಾಲ್ರಿಗೆ ಆಗಿರ್ಬೋದು, ಅಥವಾ ಮನೆ ಮೇಂಟೆನೆನ್ಸ್ ಆಗಿರ್ಬೋದು, ಮಕ್ಳು ಫೀಸ್ಗೆ ಆಗಿರ್ಬೋದು, ಅಥವಾ ಅವರ ಸ್ವಂತ ಖರ್ಚುಗಳಿಗೆ ತುಂಬಾನೇ ಸಹಾಯ ಆಗಿದೆ ಅಂತ ಇದು ನಾನು ಕೂಡ ಒಪ್ಕೊಂತೀನಿ. ಆದ್ರೆ ಈ ರೀತಿ ಅಭಿವೃದ್ಧಿ ಯೋಜನೆಗಳಿಗೆ ಇಲ್ಲದೆ ಇರೋದ್ರಿಂದ ಜನರು ಕೂಡ ಬೇಜಾರು ಮಾಡ್ಕೊತಾ ಇದ್ದಾರೆ, ಹಾಗೇನೆ ರಾಜಕಾರಣಿಗಳು ಕೂಡ ಬೇಜಾರು ಮಾಡ್ಕೊತಾ ಇದ್ದಾರೆ. ಯಾಕಂದ್ರೆ ನಮ್ಗೆ ಗ್ಯಾರಂಟಿ ಯೋಜನೆಗಳಿಗೆ ಎಲ್ಲ ಹಣ ಹೋಗ್ತಾ ಇದೆ, ಯಾವುದು ಅಭಿವೃದ್ಧಿಗೆ ಸಾಲ್ತಾ ಇಲ್ಲ ಹಣ ಅನ್ನೋದು ಒಂದು ಬೇಜಾರಾಗಿದೆ. ಸೊ ಇದು ನಿಮ್ಗೆ ಕ್ಯಾನ್ಸಲ್ ಆದ್ರೆ ಒಳ್ಳೇದ, ಗೃಹಲಕ್ಷ್ಮಿ ಇರ್ಬೋದು, ಉಚಿತ ಬಸ್ ಪ್ರಯಾಣ ಇರ್ಬೋದು, ಅಥವಾ ನಿಮ್ಗೆ ಕಂಟಿನ್ಯೂ ಆದ್ರೆ ಒಳ್ಳೇದನ್ನ ಕಮೆಂಟ್ ಮಾಡಿ. ಬಟ್ ಇನ್ನೂ ಕೂಡ ಹಣ ಯಾವಾಗ ರಿಲೀಸ್ ಆಗತ್ತೆ ಅನ್ನೋದು ಸಾಕಷ್ಟು ಜನರಿಗೆ ಗೊಂದಲಗಳಿದೆ. ಕೆಲವರು ನಿಮ್ಗೆ ಸರ್ಕಾರದಿಂದ ಹೇಳ್ತಾ ಇದ್ದಾರೆ ಹಣ ಬರ್ಲಿಕ್ಕೆ ಸರ್ವರ್ ಇಶ್ಯೂ ಇದೆ ಅಂತ ಹೇಳ್ತಾ ಇದ್ದೀರಾ ಅಂತ. ಸರ್ವರ್ ಏನು ಇಶ್ಯೂ, ಏನು ಪ್ರತಿ ತಿಂಗಳು ಆಗತ್ತಾ ಅಂತ ಸಾಕಷ್ಟು ಜನ ಕಮೆಂಟ್ ಕೂಡ ಮಾಡಿದ್ರಿ. ಖಂಡಿತ ಹೌದು, ಅದು ಹಾಗೆ ಅನ್ಸುತ್ತೆ. ಯಾಕಂದ್ರೆ ಹಣವನ್ನ ಪಡಿತಾ ಇರೋರಿಗೆ ಹಣ ಹಾಕಿಲ್ಲ ಅಂದ್ರೆ ಸರ್ವರ್ ಇಶ್ಯೂನ ಯಾವಾಗ್ಲೂ ಇವ್ರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಕೊಡ್ಬೇಕಿರೋ ಸರ್ವರ್ ಇಶ್ಯೂ ಬರೋದಾ ಅಂತ ಒಂದು ಡೌಟ್ ಕೂಡ ಬರುತ್ತೆ. ಹಾಗೆ ಜನರಲ್ಲೂ ಕೂಡ ಅದು ಡೌಟ್ ಸ್ಟಾರ್ಟ್ ಆಗಿದೆ. ಸೊ ಇನ್ನು ಗೃಹಲಕ್ಷ್ಮಿ ಯೋಜನೆ ಹಣ ಯಾವಾಗ ರಿಲೀಸ್ ಆಗತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ. ಅದ್ರ ಜೊತೆಗೆ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಸರ್ ಹಾಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಏನ್ ಹೇಳ್ತಾ ಇದಾರೆ ಅಂದ್ರೆ ಯೋಜನೆಗಳು ಕ್ಯಾನ್ಸಲ್ ಆಗಲ್ಲ, ಕಂಟಿನ್ಯೂ ಆಗತ್ತೆ. ಸೊ ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಆಗಲ್ಲ ಅಂತ ಹೇಳಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಜನರು ಏನ್ ಹೇಳ್ತಾ ಇದಾರೆ, ಹಾಗೆ ರಾಜಕಾರಣಿಗಳು ಈ ಅಭಿವೃದ್ಧಿ ಯೋಜನೆಗೆ ಹಣ ಸಾಲ್ತಾ ಇಲ್ಲ ಈ ಗ್ಯಾರಂಟಿ ಯೋಜನೆಗಳಿಂದ ಅಂತ ಹೇಳಿ ಒಂದು ಬೇಜಾರನ್ನ ಹೊರಹಾಕಿದ್ದಾರೆ. ಸೊ ಇದ್ರ ನಿಮ್ಗೆ ಕಂಟಿನ್ಯೂ ಆದ್ರೆ ಒಳ್ಳೇದ ಅಥವಾ ನಿಮ್ಗೆ ಕ್ಯಾನ್ಸಲ್ ಆದ್ರೆ ಒಳ್ಳೇದ ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋದಲ್ಲಿ ಏನಾದ್ರು ಗೊಂದಲಗಳಿದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ಯಾರಿಗಾದ್ರೂ 1 ಗ್ರಾಮ್ ಗೋಲ್ಡ್ ಜ್ಯುವೆಲರಿಗಳು, ಮಾಂಗಲ್ಯ ಚೈನ್ ಆಗಿರ್ಬೋದು, ನೆಕ್ಲೆಸ್ ಆಗಿರ್ಬೋದು, ಕಾಸಿನ ಹಾರ ಆಗಿರ್ಬೋದು, ಟೀಕಾ ಚೈನ್, ಕಿವಿ ಓಲೆಗಳು, ಬೇರೆ ಬೇರೆ ರೀತಿಯ ಜ್ಯುವೆಲರಿಗಳು ಬೇಕಾಗಿದ್ದಲ್ಲಿ ಕೆಳಗಡೆಯಲ್ಲಿ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ, ದಯವಿಟ್ಟು ಹೋಗಿ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ, ಚೆಕ್ ಮಾಡಿ, ಹಾಗೆ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ. ನನ್ನ ಚಾನಲ್ಗೆ ಹೊಸಬರಾದ್ರೆ ತಪ್ಪದೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋ ಮತ್ತೊಮ್ಮೆ ಸಿಗೋಣ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ.